ಅಲ್ಲಿ ಯಾತಿಕ್ ಸಾರಾಮಹೇಶ್ ಅವರು ಅಲ್ಲಿ ಅಧಿಕಾರಿಗೆ ಸ್ವಲ್ಪ ಚಿಮ್ಮರಿ ಹಾಕಿದ್ರು ಅಂದರೆ ಒಳಗಡೆ ರಿಸ್ಟ್ರಿಕ್ಷನ್ ಅಂತ ಹೇಳಿದ್ರು. ಒಬ್ಬ ಸಚಿವ ಸಂಪುಟದ ಸದಸ್ಯ ನಾನು ನಿಂದೆ ಬಂದರೆ ಆ ಸಚಿವ ಸಂಪುಟದ ಸದಸ್ಯನೇ ತಡೆದು ಅಲ್ಲಿ ಯಾರ್ಯಾರೋ ಬೇರೆ ಬೇರೆ ಸಣ್ಣ ವ್ಯಕ್ತಿಗಳನ್ನೆಲ್ಲ ಒಳಗಡೆ ಬಿಟ್ಕೊಂಡು ಅಂಥವ್ರು ಒಳಗಡೆ ಬಿಟ್ಟಿದ್ದೀರಿ, ಒಬ್ಬ ಮಂತ್ರಿಗೆ ಅಗೌರವ ತೋರಿಸಿದ್ದೀರಾ ಅಂತ ಹೇಳಿ ಅದಕ್ಕೆ ಅವ್ರು ಹೇಳಿದ್ದಾರೆ ಹೊರತು. ಯಾಕೆಂದರೆ ಅವರ ಕೊಲೀಗಾದ ಅವಮಾನ ಆದರೆ ಅವರಿಗೆ ಅವಮಾನ ಆದಂಗೆ ನನಗೆ ಅವಮಾನ ಆದಾಗೆ ಅಲ್ಲಿ ಕೆಲವು ಸ್ವಲ್ಪ ಅಚಾತುರ್ಯಗಳು ನಡೆದಿರ್ತಕ್ಕಂಥದ್ದು ನಿಜ. ಆದರೆ ಅದನ್ನು ದೊಡ್ಡದು ಪ್ರೆಸಿಪಿಟೇಟ್ ಮಾಡೋದು ಬೇಡ ಅಂತಲೇ ನಾನೇ ಕರೆದು ಅಧಿಕಾರಿಗಳಿಗೂ ನೀವೆಲ್ಲ ಒಳ್ಳೆ ಕೆಲಸ ಮಾಡಿದ್ದೀರಿ, ಇಂಥ ಸಂದರ್ಭದಲ್ಲಿ ಸ್ವಲ್ಪ ನೀವು ಕೆಲಸ ಮಾಡ್ತಕ್ಕಂಥಲ್ಲಿ ಎಲ್ಲೋ ಒಂದು ಕಡೆ ತಾವು ತೆಗೆದುಕೊಳ್ಳತಕ್ಕಂಥ ನಿರ್ಧಾರಗಳಿಂದ ಒಂದು ಮುಜುಗುರ ಒಳಗಾಗ್ತಕ್ಕಂಥದ್ದು ನಾನು ಗಮನಿಸಿದ್ದೇನೆ. ಅದನ್ನು ಸೀರಿಯಸ್ಸಾಗಿ ತಗೋಬಿಡಕ್ಕೆ ಮಂತ್ರಿ ಅಲ್ಲಿ ಯಾರನ್ನೋ ಎಂತೆಂಥ ವ್ಯಕ್ತಿಗಳನ್ನ ಬಿಟ್ಟರು ಅನ್ನೋದು ನಿಮಗೆ ಗೊತ್ತಲ್ಲಿ ಒಳಗಡೆ ಒಬ್ಬ ಮಂತ್ರಿ ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಿದಾನಂದ್ ಪಟೇಲ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ್ ಪಟೇಲ್, ಒಬ್ಬ ಸಚಿವ ಆದಂತಹ ಮಾತ್ರಕ್ಕೆ ಅದರಲ್ಲೂ ಕೂಡ ಸಾಕಷ್ಟು ರಿಸ್ಟ್ರಿಕ್ಷನ್ಸ್ ಇರುತ್ತೆ ಅಧಿಕಾರಿಗಳಿಗೆ ಅನ್ನೋದು, ಅಲ್ಲಿಂದಲೂ ಕೂಡ ಹೋಗಿರುತ್ತೆ ಇಷ್ಟೇ ಜನರಿಗೆ ಹೋಗಬೇಕು ಅಂತ ಹೇಳಿ ಅಷ್ಟೆಲ್ಲ ಗೊತ್ತಿದ್ರು ಕೂಡ ಈ ರೀತಿಯಾಗಿ ಅದರಲ್ಲೂ ಕೂಡ ನಿಂದನೆ ಮಾಡುವಂಥದ್ದು ಎಷ್ಟು ಸರಿ, ಅದನ್ನು ಸಿ ಎಂ ಕೂಡ ಸಮರ್ಥನೆ ಮಾಡಿಕೊಂಡಿದ್ದಾರೆ, ಯಾವ ರೀತಿಯಾದಂಥ ಒಂದು ಸಮರ್ಥನೆ ಆಗ್ತಾ ಇದೆ ಇಲ್ಲಿ ಅಂತ? ನವಿತಾ ಜನ್, ಇದು ಅಧಿಕಾರದ ದರ್ಪ ಮತ್ತು ದುರಹಂಕಾರದ ಪರಮಾವಧಿ ಅಂತಲೇ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಸಚಿವರೊಬ್ಬರು ಮಹಿಳಾ ಅಧಿಕಾರಿಗೆ ನಿಂದನೆ ಮಾಡಿರುವಂತದ್ದು, ಆ ನಿಂದನೆಗೆ ಮಹಿಳಾ ಅಧಿಕಾರಿ ಕಣ್ಣೀರ್ ಹಾಕಿರುವಂತದ್ದು, ಅದು ಬಳಸಿರ್ತಕ್ಕಂತ ಭಾಷೆ ಕೂಡ ಅಷ್ಟೊಂದು ಅಂದ್ರೆ ಕೆಟ್ಟ ಭಾಷೆಯನ್ನ ಬಳಸಿರುವಂತದ್ದು, ನಿಂದನಾತ್ಮಕ ಭಾಷೆಯನ್ನ ಬಳಸಿರುವಂತದ್ದು, ಯು ಬ್ಲಡಿ ಲೇಡಿ ಅನ್ನೋ ಒಂದು ಪದವನ್ನು ಬಳಸಿರೋದು, ಮೂಲಗಳ ಪ್ರಕಾರ ಅವರಿಗೆ ಬೈದಾದ ತಕ್ಷಣ ಮುಂದೆ ಹೋಗಿ ಕೂಡ ಇಡಿಯಟ್ ಅನ್ನೋ ಒಂದು ಪದವನ್ನು ಕೂಡ ಬಳಸಿದ್ದಾರೆ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ IPS ಅಧಿಕಾರಿ ಆಗಿರುವಂತ ಮಹಿಳಾ ಅಧಿಕಾರಿ ಆಗಿರುವಂತದ್ದು, ಹಾಗಾಗಿ ಮಹಿಳಾ ಅಧಿಕಾರಿಗಳ ಅಧಿಕಾರಿಯ ಜೊತೆ ಒಬ್ಬ ಸಚಿವರಾದವರು ಯಾವ ರೀತಿ ವರ್ತನೆಯನ್ನ ಮಾಡ್ಬೇಕನ್ನೋದು ಕೂಡ ಮುಖ್ಯವಾದದ್ದು. ಆದ್ರೆ ಇಲ್ಲಿ ಅವರು ದರ್ಪದಿಂದ ಅಧಿಕಾರದ ಅಹಂನಿಂದ ಮಹಿಳಾ ಅಧಿಕಾರಿಯನ್ನ ನಿಂದಿಸಿರುವಂತದ್ದು ಇದೀಗ ದೊಡ್ಡ ಮಟ್ಟದ ಚರ್ಚೆ ಆಗ್ತಿರುವಂತದ್ದು. ಇದಕ್ಕೆ ಹಾಗೆ ಶಾಸಕರಾಗಿರುವಂತಹ ನಮ್ಮ ಜೊತೆ ಈಗ ಈಶ್ವರಪ್ಪ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ಪಟೇಲ್ ಅವರು ಈಗಾಗಲೇ ಹೇಳ್ತಾ ಇದ್ರಿ, ಒಂದು ರೀತಿಯಲ್ಲಿ ಸಾಕಷ್ಟು ದರ್ಪದ ಮಾತುಗಳನ್ನು ಕೂಡ ಆಡಿದ್ದಾರೆ ಅಂತ ಹೇಳಿ, ಆದರೆ ಎಲ್ಲೋ ಒಂದು ಕಡೆ ಅದನ್ನು ಸಮರ್ಥನೆಯನ್ನೇ ಮಾಡ್ಕೊಳ್ತಾ ಇದ್ದಾರೆ ಹೊರತು CM ಕುಮಾರಸ್ವಾಮಿ ಅವರಾಗಿರ್ಬೋದು, ಸಾರಾ ಮಹೇಶ್ ಅವರಾಗಿದ್ದು, ಹೌದು ಎಲ್ಲೋ ಒಂದು ಕಡೆ ನಮ್ಮಿಂದ ತಪ್ಪಾಗಿದೆ ಅಥವಾ ಈ ರೀತಿಯಂತಹ ಪದವನ್ನು ಬಳಕೆ ಮಾಡಬಾರ್ದು ಅಂತ ಇರಲಿ, ಎಲ್ಲೂ ಕೂಡ ಒಂದು ಸೌಜನ್ಯದ ಮಾತು ಕೂಡ ಬಂದಿಲ್ವಲ್ಲ ಅಂತ? ಖಂಡಿತವಾಗಿಯೂ ನವಿತಾ ಜೈನ್, ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿ ಆದಂತವರು ಸಚಿವರು ಒಬ್ಬ ಮಹಿಳಾ IPS ಅಧಿಕಾರಿಗೆ ನಿಂದನೆ ಮಾಡಿರುವಂತದನ್ನ ಸಮರ್ಥಿಸಬಾರ್ದಿತ್ತು, ಆದ್ರೆ ಮುಖ್ಯಮಂತ್ರಿಗಳೇ ಸಮರ್ಥನೆ ಮಾಡ್ಕೊಂಡಿರುವಂತದ್ದು, ಆ ಮುಖಾಂತರ ಸಾರಾ ಮಹೇಶ್ ಮಹಿಳಾ ಅಧಿಕಾರಿಗೆ ನಿಂದನೆ ಮಾಡಿರೋದು ಸರಿ ಅನ್ನೋದು ಇಲ್ಲಿ ಅನ್ನೋ ರೀತಿಯಲ್ಲಿ ಅವರು ಸಮರ್ಥನೆ ಮಾಡುವಂತದ್ದು. ಸಚಿವ ಸಾರಾ ಮಹೇಶ್ ಅವರಿಗೆ ಕರೆದು ಬುದ್ಧಿ ಹೇಳಬೇಕಾದಂತ CM ರವರೇ ಇದು ಸರಿ ಅನ್ನೋ ಒಂದು ಹೇಳಿಕೆ ಕೊಡುವ ಮುಖಾಂತರ ಎಲ್ಲೊಂದ್ ಕಡೆ ಅಂದ್ರೆ ಸಚಿವರ ದರ್ಪ ಮತ್ತು ಅಹಂಕಾರಕ್ಕೆ CM ಪರೋಕ್ಷವಾಗಿ ಕುಮ್ಮಕ್ಕ ನೀಡಿದಂತಾಗುತ್ತೆ. ಮುಂದಿನ ದಿನಗಳಲ್ಲಿ ಇತರ ಸಚಿವರು ಕೂಡ ಇದು ಎಲ್ಲೊಂದ್ ಕಡೆ ಕೆಟ್ಟ ಮಾದರಿ ಆಗುತ್ತೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ನವಿತಾ ಜನ್. ಒಟ್ಟಲ್ಲಿ ಸಾರಾ ಮಹೇಶ್ ಅವರು ಇದೀಗ ಹಿರಿಯ ಮಹಿಳಾ IPS ಅಧಿಕಾರಿಗೆ ನಿಂದನೆ ಮಾಡಿರುವಂತದ್ದು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ವೈರಲ್ ಆಗಿರುವಂತದ್ದು. ಮೈತ್ರಿ ಸರ್ಕಾರದ ಸಚಿವರ ದರ್ಪದ ಬಗ್ಗೆ ಕೂಡ ಈಗ ಜನಸಾಮಾನ್ಯರು ಕೂಡ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ ನವಿತಾ ಜೈನ್. ಹಾಗಾದ್ರೆ ಸಚಿವರು ಏನ್ ಮಾತನಾಡಿದ್ರು ಸರಿಯಾಗುತ್ತೆ, ಏನ್ ಮಾಡಿದ್ರು ಸರಿ ಆಗುತ್ತೆ ಅನ್ನುವಂತ ಒಂದು ಸಂದೇಶವನ್ನು ಕೊಟ್ಟಂತ ಆಗೋದಿಲ್ವಾ ಇದು ಅಂತ? ಖಂಡಿತ ನವಿತಾ ಜನ್, ಯಾಕಂತ ಹೇಳಿದ್ರೆ ಅವರು ಬೇರೆ ರೀತಿಯಲ್ಲಿ ಅವ್ರಿಗೆ ಕೇಳ್ಬೋದು. ಯಾಕಂತ ಹೇಳಿದ್ರೆ ಈಗಾಗಲೇ ಕ್ರಿಯಾ ಸಮಾಧಿಗೆ ಸಂಬಂಧಪಟ್ಟ ಹಾಗೆ ಕಿರಿಯ ಶ್ರೀಗಳು ಒಂದಷ್ಟು ಲೀಸ್ಟ್ ಅನ್ನು ಕೊಟ್ಟಿದ್ರು. ಆ ಲೀಸ್ಟ್ ನಲ್ಲಿ ಸಚಿವ ಸಾರಾ ಮಹೇಶ್ ಅವರ ಹೆಸರಿರಲಿಲ್ಲ, ಆದ್ರೂ ಕೂಡ ಹೆಸರಿಲ್ಲದಿದ್ರು ಕೂಡ ಅವರು ಸಚಿವರಾಗಿದ್ದರಿಂದ SP ದಿವ್ಯಾ ಗೋಪಿನಾಥ್ ಅವರಿಗೆ ತಾವು ಕೇಳ್ಕೊಳ್ಬೋದಿತ್ತು, ನಾನೊಬ್ಬ ಸಚಿವನಾಗಿದ್ದೇನೆ, ಪ್ರವಾಸೋದ್ಯಮ ಸಚಿವನಾಗಿದ್ದೇನೆ, ಸಾಮಾನ್ಯವಾಗಿ ಎಲ್ಲರನ್ನು ಪ್ರಮುಖ VIP ಗಳನ್ನು ಬಿಟ್ಟಿದ್ರು, ಅದೇ ರೀತಿ ನನ್ನನ್ನು ಬಿಡಿ ಅಂತೇಳಿ ಅಥವಾ ಏನು
ಕಣ್ತಪ್ಪಿನಿಂದ ನನ್ನ ಹೆಸರು ಇಲ್ಲ ಅಂತ ಹೇಳಿ ರಿಕ್ವೆಸ್ಟ್ ಮಾಡಬಹುದಿತ್ತು. ಆದ್ರೆ ರಿಕ್ವೆಸ್ಟ್ ಮಾಡುವ ಬದಲು ಮಹಿಳಾ ಅಧಿಕಾರಿಗೆ ನಿಂದನೆ ಮಾಡಿ ಒಳಪ್ರವೇಶವನ್ನು ಮಾಡಿದ್ದಾರೆ. ಆದ್ರೆ ಮಹಿಳಾ IPS ಅಧಿಕಾರಿ ತಮ್ಮ ಕರ್ತವ್ಯ ತಾವು ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಅವರು ರಜೆಯಲ್ಲಿದ್ರು, ರಜೆಯಲ್ಲಿದ್ದಂತ ದಿವ್ಯಾ ಗೋಪಿನಾಥ್ ಅವರು ಕೂಡ ಕರ್ತವ್ಯದ ನಿಷ್ಠೆಯಿಂದ ಶ್ರೀಗಳ ಶಿವೈಕ್ಯರಾದ ವಿಷಯ ತಿಳಿದಿದ್ರಿಂದ ಬಂದೋಬಸ್ತ್ಗಾಗಿ ತಮ್ಮ ರಜೆಯನ್ನು ಕೂಡ ವಾಪಸ್ ಪಡೆದು ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಅದು ಕೂಡ ಅವರ ಶಾಸಕರಾಗಿ